एसआईटी तन कार्यवन समर्थवा क्रमबद्धवा कानूनात्मक तनिखे आगता है गृह सचिव बसवराज बोम्मई ईगष्टे नाव नोड़ी युवती पर वकील जगदीश गंभीर वादंत आरोप माडिद्रु सो नेन्ने आकेयन्ना नावु एल्लू तोरिसबारदु हेळि केळि आके संत्रस्ते इदाळे अत्याचारक्के ओळगागिदिनि अंत आरोप माडिरोदरिंद आकेय मुखवन्न एल्लू कूड रिवील माडबारदागित्तु आतर नावु आकेयन्न प्रोटेक्ट माडिद्वि भद्रतेनु बेकु अंत केळिद्वि आदरे एसआईटि अवरे यारो भ्रष्ट अधिकारिगळु ईतर माड्बिट्टिद्दारे अंत आरोप माडिद्रु ಈಗ ಗೃಹ ಸಚಿವರು ಅದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಕ್ರಮಬದ್ಧವಾಗಿ ತನಿಖೆ ನಡೆಯತಾ ಇದೆ ಮೇಟಿ ಕೇಸ್ನಲ್ಲಿ ಕಾಂಗ್ರೆಸ್ ಅವರು ಮಾಡಿದ್ದೇನು ಮೇಟಿ ಕೇಸ್ನಲ್ಲಿ ಎಫ್ಐಆರ್ ಹಾಕಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ ಯಾರ ಪರವೂ ನಾವಿಲ್ಲ ಯಾರ ವಿರುದ್ಧನೂ ಇಲ್ಲ ಕೇಸ್ ದಿಕ್ಕು ತಪ್ಪಿಸುವಂತ ಮಾತುಗಳು ಬೇಡ ಅಂತ ಬಸವರಾಜ್ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿ ತನ್ನ ಕಾರ್ಯವನ್ನ ಸಂಪೂರ್ಣವಾಗಿ ಎಲ್ಲ ವಿಷಯಗಳ ಆಧಾರಿತವಾಗಿ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ಸೆಟ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ ಆ ಪ್ರಕಾರ ಮಾಡಬೇಕಾಗುತ್ತೆ ಆ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅದರಲ್ಲಿ ಮಧ್ಯ ಪ್ರವೇಶ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದರಿಂದ ಅದರ ಬಗ್ಗೆ ನಾನು ಕೂಡ ಹೆಚ್ಚಿಗೆ ಮಾತನಾಡೋದಿಲ್ಲ ಇನ್ನ ಕಾಂಗ್ರೆಸ್ನವರ ಹೇಳಿಕೆ ಬಗ್ಗೆ ಅವರಿಗೆ ಯಾವ ನೈತಿಕ ಅಧಿಕಾರ ಇದೆ ಉಲ್ಲಪ್ಪ ಮೇಟಿ ಅವರ ಕೇಸ್ನಲ್ಲಿ ಅವರ ಮೇಲೆ ಎಫ್ಐಆರ್ ದಾಖಲೆ ಮಾಡಿದ್ರಾ ವಿಚಾರಣೆ ಮಾಡಿದ್ರಾ ಕ್ಲೀನ್ ಚಿಟ್ ಕೊಟ್ಟರು ಸೇಡಿಗೆ ಹಾಕಿಬಿಟ್ಟು ಒಂದ ಸತಿನೂ ಯಾರನ್ನು ವಿಚಾರಣೆ ಮಾಡಲಿಲ್ಲ ಹೋಗ್ಲಿ ಯಾರು ಸಿಡಿ ಮಾಡಿದರ ಅವರನ್ನು ಕಂಡುಹಿಡಿಯಲಿಲ್ಲ ತಮ್ಮ ಅಧಿಕಾರ ಅವಧಿಯಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನ ಅವರು ತಿರುಗಿ ನೋಡಬೇಕು ಮೊದಲು ನಾವು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇವೆಲ್ಲವನ್ನೂ ಕೂಡ ಅಲ್ಟಿಮೇಟ್ಲಿ ಕೋರ್ಟ್ ಆಫ್ ಲಾ ದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇನೆ ಮತ್ತೆ ನಾನು ಹಿಂದೂನೂ ಹೇಳಿದ್ದೇನೆ ಈ ತರ ಟ್ವೀಟ್ ಗಳು ಹೇಳಿಕೆಗಳು ಪ್ರತಿಭಟನೆಗಳು ಯಾವುದೇ ಸೈಡ್ ಇಂದ ಆದರೂ ಕೂಡ ಅದು ಯಾವುದೇ ರೀತಿಯ ಪ್ರಭಾವ ನಮ್ಮ ಎಸ್ಐಟಿ ಮೇಲೆ ಬೀರುವುದಿಲ್ಲ ಇವು ನಮ್ಮ ಎಸ್ಐಟಿ ಕಾನೂನಿನ ಪ್ರಕಾರವೇ ಕೆಲಸ ಮಾಡುತ್ತೆ ಯಾವುದೇ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಯಾವುದೇ ರೀತಿಯ ಅಡೆತಡೆಗಳಿಗೂ ಕೂಡ ಮಣಿ ಹಾಕುವುದಿಲ್ಲ ಯಾರ ಪರಾನೂ ಇಲ್ಲ ಯಾರ ವಿರೋಧನೂ ಇಲ್ಲ ಸತ್ಯ ಸಂಗತಿಯನ್ನು ಹೊರಗೆ ತರಬೇಕಾದ್ರೆ ಎಸ್ಐಟಿನೇ ಮಾಡಬೇಕಾಗುತ್ತೆ ಆ ಕೆಲಸವನ್ನ ಅವರು ಅತ್ಯಂತ ಹಿರಿಯ ದಕ್ಷ ಅಧಿಕಾರಿಗಳಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ಒಂದು ತನಿಖೆಯಲ್ಲಿ ಅನಾವಶ್ಯಕವಾಗಿ ಮಾತನಾಡಿ ಇದರ ಒಂದು ಗಾಂಭೀರ್ಯತೆ ಆಗಲಿ ಅಥವಾ ಇದರ ಪ್ರಗತಿಗಾಗಲಿ ಅಡ್ಡಪಡಿಸುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರದು ಎಸ್ಐಟಿ ತನಿಖೆ ಮಾಡೋದಕ್ಕೆ ಮುಕ್ತವಾದ ಅವಕಾಶ ಇದೆ ಆ ಪ್ರಕಾರ ಅವರು ಮಾಡ್ತಾರೆ ಅನ್ನೋಂತ ವಿಶ್ವಾಸ